ದೇಹಕ್ಕೆ ಚೈತನ್ಯ ನೀಡುವ ಅಂಜೂರದ ಹಣ್ಣು. ಅಂಜೂರದ ಹಣ್ಣು ನೋಡುವುದಕ್ಕೆ ಆಕರ್ಷಣೀಯವಾಗಲ್ಲದೆ ಪೋಷಕಾಂಶಗಳಿಂದ ಕೂಡಿದುದಾಗಿದೆ. ಈ ಹಣ್ಣಿನ ತವರೂರು ಏಷ್ಯಾ ಮನಾರಿಯಲ್ಲಿರುವ ಕ್ಯಾರಿಕ್ ಪ್ರದೇಶ. ಅಲ್ಲದೆ ಅರೇಬಿಯಾ, ಪರ್ಷಿಯಾ, ಆಫ್ಘಾನಿಸ್ತಾನ, ಭಾರತ, ಜಪಾನ್, ಚೀನಾ ದೇಶಗಳಲ್ಲಿ ಅಂಜೂರದ ಹಣ್ಣನ್ನು ಬೆಳೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಪ್ಯಾಕೆಸ್ ಕ್ಯಾರಿಕ್. ಕೃಷಿ ಶಾಸ್ತ್ರದ ಪ್ರಕಾರ ಅಂಜೂರವನ್ನು 4 ವಿಧವಾಗಿ ವಿಂಗಡಿಸಿದ್ದಾರೆ. ಸಾಧಾರಣ ಅಂಜೂರ, ಕ್ಯಾಪ್ರಿ, ಸ್ಕ್ರೀನ್, ಸೈನ್ ಪ್ಯಾಡೋ. ವರ್ಷಪೂರ್ತಿ ಸಿಗುವ ಒಣ ಅಂಜೂರಕ್ಕಿಂತಲೂ ಕೆಂಪಾದ ತಾಜಾ ಹಣ್ಣುಗಳಿಂದ ತಾಜಾ ಅಂಜೂರದ ಹಣ್ಣುಗಳು ಕೇವಲ ರುಚಿಯಷ್ಟೇ ಅಲ್ಲದೆ ಅನೇಕ ಪೋಷಕಾಂಶಗಳು, ವಿಟಮಿನ್ಸ್, ಮಿನರಲ್ಗಳಿಂದ ಕೂಡಿದ್ದು ಆರೋಗ್ಯ ದೃಷ್ಟಿಯಿಂದ ತನ್ನದೇ ವಿಶೇಷ ಸ್ಥಾನವನ್ನು ಪಡೆದಿದೆ. ಈ ಹಣ್ಣಿನಲ್ಲಿ ಕಬ್ಬಿಣ, ತಾಮ್ರ, ಎ, ಬಿ, ಸಿಂಗ್, ಡಿ ವಿಟಮಿನ್ಗಳು ಹೇರಳವಾಗಿವೆ. ಸೀಕ್ರೆಟ್ ಮತ್ತು ಅಸಿಟೆಕ್ ಆಮ್ಲಗಳು ಇದರಲ್ಲಿವೆ. ಈ ಹಣ್ಣು ಆಹಾರ ಪದಾರ್ಥವಲ್ಲದೆ ಔಷಧೀಯ ವಸ್ತುವೂ ಹೌದು. ಹೆಚ್ಚು ಕಾಲ ಈ ಹಣ್ಣು ಸೇವಿಸಿದರೆ ಆಹಾರದ ಕೊರತೆಯಿಂದಾಗುವ ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ. ಇದರಲ್ಲಿರುವ ಮೆಗ್ನೇಶಿಯಂ, ಮ್ಯಾಂಗನೀಸ್, ಜಿಂಕ್ ಖನಿಜಗಳು ಸಂತಾನ ಸಫಲತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ತಾಜಾ ಅಥವಾ ಒಣದ ಹಣ್ಣು ತಿಂದರೆ ಬ್ಲಡ್ ಪ್ರೆಷರ್ ನಿಯಂತ್ರಣದಲ್ಲಿರುತ್ತದೆ. ಮಕ್ಕಳಿಗೆ ರಕ್ತ ಹೆಚ್ಚಾಗಿ ಆಗುವುದಲ್ಲದೆ ಆರೋಗ್ಯಕರ ಶರೀರ ಬೆಳವಣಿಗೆಗೆ ಶಾರೀರಿಕ ಬೆಳವಣಿಗೆ ಆಗುವುದು, ಮಹಿಳೆಯರಲ್ಲಿ ಆಗುವ ರಕ್ತಹೀನತೆ ಮಾಯವಾಗುವುದು. ಅಂಜೂರದಲ್ಲಿ ಕೊಲೆಸ್ಟ್ರಾಲ್ ಇರುವುದರಿಂದ ತೂಕ ಕಡಿಮೆ ಮಾಡಲು ಬಯಸುವವರಿಗೆ ಒಳ್ಳೆಯ ಆಯ್ಕೆಯಾಗಿದೆ. ಈಗಿನ ಕಲುಷಿತ ವಾತಾವರಣದಿಂದ ಆಗುವ ದೈಹಿಕ ಮಾನಸಿಕ ಒತ್ತಡ ಕಡಿಮೆಯಾಗಿ ದೇಹದ ಹೊಸ ಚೈತನ್ಯ ದೊರಕುವುದು.